ಜನವರಿ 22ಕ್ಕೆ ಶ್ರೀರಾಮನ ಉದ್ಘಾಟನೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ತಯಾರಿಯಂತೂ ಜೋರಾಗಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಶ್ರೀರಾಮನ ಉಚಿತ ಟ್ಯಾಟೂ ಅಭಿಯಾನ ಆರಂಭ ಆಗಿದೆ. 10,000ಕ್ಕೂ ಅಧಿಕ ರಾಮ ಭಕ್ತರಿಗೆ ಉಚಿತವಾಗಿ ಟ್ಯಾಟೂ ಹಾಕಲಾಗುತ್ತೆ. ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯ 3 ಕಡೆ ಟ್ಯಾಟೂ ಕೇಂದ್ರವನ್ನು ಓಪನ್ ಮಾಡಲಾಗಿದೆ. ಎಲ್ಲ ಭಾಷೆಯಲ್ಲಿರುವಂತಹ ಶ್ರೀರಾಮನ ಭಾವಚಿತ್ರ ಇರುವಂತಹ ಹಚ್ಚೆಯನ್ನು ಹಾಕಲಾಗತ್ತೆ. 10,000ಕ್ಕೂ ಅಧಿಕ ರಾಮ ಭಕ್ತರಿಗೆ ಉಚಿತವಾಗಿ ಟ್ಯಾಟೋ ಹಾಕಲಾಗ್ತಾ ಇರುವಂಥದ್ದು. ಶಾಸಕ ಅಭಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಉಚಿತ ಟ್ಯಾಟೋ ಅಭಿಯಾನ ಆರಂಭ ಆಗಿದೆ. ಜನವರಿ 22ರವರೆಗೆ 5,000 ಶ್ರೀರಾಮ ಭಕ್ತರಿಗೆ ಟ್ಯಾಟೋ ಹಾಕಲಾಗತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ವಿಗ್ರಹ ಪ್ರತಿಷ್ಠಾಪನೆ ಇದೆ. ಸೊ ಬೆಳಗಾವಿಯಲ್ಲಿ ಶ್ರೀರಾಮನ ಉಚಿತ ಟ್ಯಾಟೋ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. 10,000ಕ್ಕೂ ಅಧಿಕ ರಾಮ ಭಕ್ತರಿಗೆ ಉಚಿತವಾಗಿ ಟ್ಯಾಟೋ ಹಾಕಲಾಗತ್ತೆ. ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯ 3 ಕಡೆ ಅಲ್ಲಿ ಟ್ಯಾಟೋ ಕೇಂದ್ರವನ್ನು ಓಪನ್ ಮಾಡಲಾಗತ್ತೆ. ಯಾರು ಬೇಕಾದರೂ ಹೋಗಬಹುದು. 10,000ಕ್ಕೂ ಅಧಿಕ ರಾಮ ಭಕ್ತರಿಗೆ ಅವಕಾಶ ಇದೆ. ಸೊ ಎಲ್ಲ ಭಾಷೆಯಲ್ಲಿರುವಂತಹ ಶ್ರೀರಾಮನ ಭಾವಚಿತ್ರ ಇರುವಂಥ ಹಚ್ಚೆಯನ್ನು ಹಾಕಲಾಗತ್ತೆ. ಶಾಸಕ ಅಭಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಅಭಿಯಾನ ಇದು. ಜನವರಿ 22ರವರೆಗೆ ಸುಮಾರು 5,000ಕ್ಕಿಂತ ಹೆಚ್ಚು ಶ್ರೀರಾಮ ಭಕ್ತರಿಗೆ ಟ್ಯಾಟೋ ಹಾಕಲಾಗತ್ತೆ ಅಂತ ಹೇಳಿದ್ದಾರೆ. ಬಿ ಪಿ ಜೊತೆಗೆ ಶುಗರ್ ಸೇರಿದಂತೆ ಅನಾರೋಗ್ಯ ಇರುವಂಥ ವ್ಯಕ್ತಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ಟ್ಯಾಟೋ ಅಭಿಯಾನವನ್ನು ಈಗ ಶಾಸಕ ಅಭಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಮರ್ಯಾದಾ ಪುರುಷೋತ್ತಮ ಭಗವಾನ್ ರಾಮರ ಏನು ಪ್ರಾಣ ಪ್ರತಿಷ್ಠಾಪನೆ 21ನೇ ತಾರೀಕು ಅದರ ಅಂಗವಾಗಿ ಬೆಳಗಾವಿ ದಕ್ಷಿಣ ಮತ್ತು ಕ್ಷೇತ್ರದಲ್ಲಿ ಸುಮಾರು 80,000 ಮನೆಗಳಿಗೆ ಮೋತಿಚೂರು ಹಿಂದಿಗಳನ್ನು ಕೊಡುವಂತ ಕಾರ್ಯಕ್ರಮ 4 ದಿನಗಳಿಂದ ಪ್ರಾರಂಭ ಆಗಿದೆ. ಇವತ್ತು ಮುಕ್ತಾಯವಾಗ್ತಾ ಇದೆ. ಅದ್ರ ಜೊತೆಗೆ ಸುಮಾರು 10,000 ಯುವಕರ ಕೈಯಲ್ಲಿ ಹಂಚೆಯನ್ನು ಹಾಕೋದು ರಾಮನ ಭಾವಚಿತ್ರೆಯ ಹಂಚೆಯನ್ನು ಹಾಕುವಂತ ಕಾರ್ಯಕ್ರಮ ಪ್ರಾರಂಭಗಿದ್ದಾರೆ. ಅದು 25ನೇ ತಾರೀಕು ತನಕ ನಡೀತಾ ಇದೆ. ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಏನು ಕಾರ್ಯಕ್ರಮ ಅದ ಇದು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.